ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನನ್ನ ಹೆಸರು ಜಿ ಎಂ ಕೃಷ್ಣಪ್ಪ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ, ಮಾಜಿ ಅಧ್ಯಕ್ಷ. ಈ ಚಿಕ್ಕಗೌಡರ ಬಿಲ್ಡಿಂಗ್ ಅಂತಂದರೆ ಸುಮಾರು ಎಂಬತ್ತಾರರಿಂದ ಸತತವಾಗಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿರುವಂಥ. ಇದುವರೆಗೂ ಮೊಟ್ಟ ಮೊದಲಿಗೆ 2004 ನಮ್ಮ ತಾಲೂಕಿಗೆ ಬಂದಂಥ ಎಂ ಟಿ ಬಿ ನಾಗರಾಜಣ್ಣವರ ಒಂದು ಆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಕಾಂಗ್ರೆಸ್ ಪಕ್ಷದಿಂದ ಜಯಗಳಿಸಿದ್ದಾದ ನಂತರ ಅಲ್ಲಿಂದ ಬೇಕಾದಷ್ಟು ನಾನು ಕೂಡ ಗ್ರಾಮ ಪಂಚಾಯತಿಗೆ ಸ್ಪರ್ಧೆ ಮಾಡಿದೆ 2005. ಆಗ ಜಯಗಳಿಸಿ ಮೊದಲಿಗೆ ಉಪಾಧ್ಯಕ್ಷನಾದೆ, ನಂತರ ಅಧ್ಯಕ್ಷರಾದರೆ, ಅಲ್ಲಿಂದ ಇದುವರೆಗೂ ಈ 2000 ಇಲ್ಲಿ ತನಕ ಉಪಾಧ್ಯಕ್ಷರು, ಅಧ್ಯಕ್ಷರು, ಸದಸ್ಯರು, ಮತ್ತೆ ಈಗ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅದರಂತೆ ಈಗ 2005 ಈಚೆಗೆ ನಮ್ಮ ಕಾಂಗ್ರೆಸ್ ಪಂಚಾಯತಿ ಆದ ನಂತರ ಈ ಮುಗ್ಬಾಳ ಗ್ರಾಮ ಪಂಚಾಯತಿ ಸೇರಿದಂಥ 12 ಗ್ರಾಮಗಳಲ್ಲೂ ಬೇಕಾದಷ್ಟು ಕೆಲಸ ಕಾರ್ಯಗಳು ಮಾಡಿದ್ದೇವೆ. ಇನ್ನು ಮಾಡುವಂಥವು ಹಲವಾರಿವೆ. ಈಗ ಈ ಸಾರಿ ಒಂದು 16-17 ಈ ನರೇಗಾದಲ್ಲಿ ಮಶಾನ ಅಭಿವೃದ್ಧಿ ಅಂತ ಮಾಡೋದು, ಅದು ಸುಮಾರು 30 ಅಂದಾಜು ವೆಚ್ಚ. ಅದರಲ್ಲೇ ಮತ್ತೆ ಒಂದು ರಾಜಕಾಲುವೆ, ಮತ್ತೆ ಒಂದು ಒಳಗಡೆ ರಸ್ತೆಗಳು, ಅದರಲ್ಲಿ ಇನ್ನು ಕೆಲಸ ಕಾರ್ಯಗಳು ಮಾಡಬೇಕಂತ ಇದೆ. ಅದರಲ್ಲೇ ಮತ್ತೆ ಒಂದು ಮಂಟಪ ಮಾಡಬೇಕು, ಅದರಲ್ಲೇ ಮತ್ತೆ ಮಳೆ ಗಾಳಿ ಬಂದಾಗ ಯಾವುದಾದ್ರೂ ನಾವೊಂದು ಆ ಮಣ್ಣುಗಂತ ಹೋಗ್ಬೇಕಾಗಿ ಹೋದಾಗ ಅಲ್ಲಿ ಅಕಸ್ಮಾತ್ ಮಳೆ ಮಾರ ಬಂದರೆ ಅದಕ್ಕೊಂದು ಮಂಟಪ ಮಾಡಿ ಆ ಮಳೆಗೆ ತಪ್ಪಿಸ್ಕೊಳ್ಳೋದು ಮಂಟಪ ಮಾಡಬೇಕು. ಅದರಲ್ಲಿ ಒಂದು ಇನ್ನೊಂದು ಚಿತ್ತಾಗಾರ, ಬಸಪ್ಪ ಚಿತ್ತಾಗಾರ ಅಂತ ಬರುತ್ತೆ, ಬ್ರಾಹ್ಮಣರು ಸುಡ್ತಾರೆ ಈಗ ಅವ್ರು ಬಂದು ಮಾಡೋದಿಲ್ಲ, ಅವ್ರಿಗೂ ಕೂಡ ಒಂದು ಆ ಚಿತ್ತಾಗಾರ ಅನ್ನೋದು ಅದರಲ್ಲೇ ಮಾಡಬೇಕು. ಅದಾದಮೇಲೆ ಇನ್ನು ನಮ್ಮ ನಾಗರಾಜಣ್ಣು ಶಾಸಕರು ಅವರ ಅನುದಾನದಲ್ಲಿ ಹೇಳ್ಬೇಕಂತಂದ್ರೆ ಬೇಕಾದಷ್ಟು ಈಗಾಗಲೇ ಈ ಸಾರಿ 2013 ಆ ಹೋದ ಅವಧಿಯಲ್ಲೇ ಈಗಾಗಲೇ ನಮ್ಮ ಊರಿಗೆ ಹತ್ತತ್ರ ಸುಮಾರು 1 ಕೋಟಿ ಕಾಮಗಾರಿಗಳು ಮಾಡೋದು. ಅದಾದಮೇಲೆ ಇನ್ನೂ ಒಂದಷ್ಟು ಕೆಲಸಗಳಿವೆ, ಅದು ಕೂಡ ಮಾಡ್ತೀವಿ. ಅದು ಯಾವುದೇ ಎಷ್ಟೇ ಕೆಲಸ ಇರಲಿ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಡ್ತಾರೆ. ಭರವಸೆ ಕೊಡೋ ಏನು, ಅವ್ರು ಹೇಳಿದ ಮೇಲೆ ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಗಳಿಗೂ ಕೂಡ ಅದು ಇದೆ. ಅದೇನೇ ಎಷ್ಟೇ ಕೆಲಸಗಳು ಮಾಡಿದ್ರೂ ಕೂಡ ನಮಗೊಂದು ಕೊರತೆ, ಏನಪ್ಪ ಕೊರತೆ ಅಂತಂದರೆ ನಮಗೆ ಕೊರತೆ ಯಾವ 2004 ಬಂದಂಥ ನಾಗರಾಜಣ್ಣವರು ಮೊದಲನೇ ಬಾರಿಗೆ ಬಂದು ಇಲ್ಲಿ ಜಯಗಳಿಸಿದರು, ಎರಡನೇ ಬಾರಿ ಅಲ್ಪಮತಗಳಲ್ಲಿ ಸೋತರು, ಮೂರನೇ ಬಾರಿ ಈ ಸಾರಿ ಕೂಡ
ಒಳ್ಳೆ ಮತಗಳಿಂದ ಗೆದ್ದರೂ ಸಹ ಇವ್ರಿಗೆ ಒಂದು ಸಚಿವ ಸ್ಥಾನ ಕೊಡಿಲ್ಲ ಅನ್ನೋದು ನಮ್ಗಳಿಗೆ ಅದೊಂದು ಕೊರತೆ. ಹಲವಾರು ಸಾರಿ ಹೋದ ಸಾರಿನೇ ಇಲ್ಲಿ ಹೊಸಕೋಟೆಗೆ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸುಮಾರು 2-3 ಬಾರಿ ಬಂದರು, ನಾಗರಾಜ್ ಈ ಸಾರಿ ನಿನಗೆ ಸಚಿವ ಸ್ಥಾನ ಕೊಡೋಕ್ಕಾಗಿಲ್ಲಪ್ಪ, ನೆಕ್ಸ್ಟ್ ಸಾರಿ ನಿನಗೆಲ್ಲು ನಾವು ಒಳ್ಳೆ ಸಚಿವ ಸ್ಥಾನ ಕೊಡಿಸೋ ಜವಾಬ್ದಾರಿ ನಂದಂತೇಳಿ ಸಿದ್ದರಾಮಯ್ಯನವರು ಕೂಡ ಇಲ್ಲಿ ಬಹಿರಂಗ ಸಭೆಯಾಗೆ 2-3 ಬಾರಿ ಹೇಳಿದರು. ಅದಾದಮೇಲೆ ಪವರ್ ಮಿನಿಸ್ಟರ್ ಆಗಿದ್ದಂಥ DK ಶಿವಕುಮಾರ್ ಅವರು ಕೂಡ ಬಂದರು ಈ ಎಲೆಕ್ಷನ್ ಟೈಮಲ್ಲಿ. ಅವರು ಬಂದು ಅದೇ ಹಳೆ ಬಸ್ ಸ್ಟ್ಯಾಂಡಲ್ಲಿ ಬಹಿರಂಗ ಸಭೆಯಲ್ಲಿ ಅವರು ಕೂಡ ಹೇಳಿದರು, ನಾಗರಾಜ್ ನಿನ್ನ ಗೆಲ್ಲಪ್ಪ, ನಿನಗೆ ಒಳ್ಳೆ ಸಚಿವ ಸ್ಥಾನ ಕೊಡಿಸೋ ಜವಾಬ್ದಾರಿ ನಮ್ಮದು, ಕೊಡಿಸ್ತೀವಿ ಅಂಥೇಳಿ ಅವರು ಕೂಡ ಭರವಸೆ ಕೊಟ್ಟರು. ಈಗ ಆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ನಮಗೆಲ್ಲ ನನಗೆಲ್ಲ ನನ್ನಂಥವ್ರು ಬೇಕಾದಷ್ಟು ನಮ್ಮ ಮುಖಂಡರುಗಳು ಒಂದು ಅವರು ಬಹಳ ಒಂದು ಬೇಜಾರಲ್ಲಿ ಇರೋದು ನಮಗೆ ಅದೊಂದು ನೋವು ಎದ್ದು ಕಾಣುತ್ತದೆ. ಅದರಂತೆ ಹಿಂಗೆ TVಗಳಲ್ಲಿ ಅಲ್ಲಿ ಇಲ್ಲಿ ಏನೇನೋ ಬಂತು ಮೊನ್ನೆ, ಅದು ಹಾಗೆ ಇದು ಹೀಗೆ, ಈಗ MTB ನಾಗರಾಜಣ್ಣ ಇದೇನೋ ಕಾಂಗ್ರೆಸ್ ಪಾರ್ಟಿ ಬಿಟ್ಬಿಡ್ತಾರಂತೆ, BJPಗೆ ಹೊರಟೋಗ್ತಾರಂತೆ, ಅದು ಹಾಗೆ ಹೀಗೆ ಅಂತ ಏನೇನೋ ಅದನ್ನು ತೋರಿಸಿದರು. ಅವೆಲ್ಲ ನಮಗೆ ಅದೆಲ್ಲ ಸುಳ್ಳು ಸುದ್ದಿಗಳು, ಈ TVಗಳವ್ರು ಅಪ್ಸವ್ರು ಅಂತೇಳಿ ನಾನು ಅಂದ್ಕೊತೀನಿ. ಸರಿ, ಅವ್ರಿಗೇನು ಪಾರ್ಟಿ ಬಿಟ್ಟು ಹೋಗೋಂಥ ಅವಶ್ಯಕತೆ ಅವ್ರಿಗಿಲ್ಲ. ಇನ್ನೊಂದು ನಾನು ಹೇಳ್ತೀನಿ, ಅವ್ರು ಮನಸ್ಸು ಮಾಡಿದರೆ ಬರೀ ಸಚಿವ ಸ್ಥಾನನೇ ಅಲ್ಲ, CM ಸ್ಥಾನನೇ ಗಿಟ್ಟಿಸ್ಬೋದು ಅವರು ಸುಮಾರು. ಅದು ಅವ್ರು ಮನಸ್ಸು ಮಾಡಿದರೆ ಅದೇನು ದೊಡ್ಡ ಕೆಲಸ ಅಂತ ಏನು ಅಲ್ಲ ಅಂತ ನನಗನ್ನಿಸ್ತದೆ. ಆ ಒಂದು ಅವರು CM ಸ್ಥಾನ ಆಕಾಂಕ್ಷೆ ಅಂತಲೇ ಹೇಳ್ಬೋದು. ಅವ್ರ ಮನಸ್ಸು ಮಾಡಿದ್ರೆ ಅದನ್ನು ಮಾಡ್ಬೋದು. ಅವ್ರ ಮನಸ್ಸಲ್ಲಿ ಏನಿದೆಯೋ ಅದಿನ್ನೂ ಹತ್ಕೊಳ್ಳೋದು ಇನ್ನೂ ಕೆಲವು ದಿನ ಹೋಗ್ಬೇಕು ಅಂತ ಹೇಳ್ತಾ ಈಗಾಗಲೇ ಈ ಸಾರಿ ಮತ್ತೆ ಈ ಮಧ್ಯೆ ಈ ಸಮ್ಮಿಶ್ರ ಸರ್ಕಾರ ಬಂದಮೇಲೆ ಕೆಲವು ಕಡೆಗೆ ಇನ್ನೂ ಆ ಅನುದಾನಗಳೇನೋ ಕೆಲವು ಕೊಟ್ಟಿಲ್ಲ ಅಂತ, ಕೆಲಸಕಾರಿಗಳು ಆಗ್ತಾ ಇಲ್ಲ ಅಂತ ಕೇಳಿಬರ್ತಾ ಇದೆ. ಅದನ್ನು ಈ ಸಮ್ಮಿಶ್ರ ಸರ್ಕಾರದಲ್ಲಿ ಹಂಗಾಗಬಾರ್ದು. ಹಿಂದೆ ಸಿದ್ದರಾಮಯ್ಯನವ್ರು ಏನು ಕೊಟ್ಟರು ಈ ಅನುದಾನಗಳು ನಮ್ಮ ತಾಲೂಕಿಗೆ, ಅದೇ ಥರ ಈಗಲೂ ಕೂಡ ನಮ್ಮ MTB ನಾಗರಾಜಣ್ಣವರ ಒಂದು ಮುಂದಾಳತ್ವಕ್ಕೆ ಆ ಅನುದಾನಗಳನ್ನು ಕೊಟ್ಟು ಹೋದ ಸಾರಿ ಏನು ಮಾಡಿದ್ರು ಕೆಲಸಕಾರಿಗಳು ಅದಕ್ಕಿಂತ ಇನ್ನೂ ಚೆನ್ನಾಗಿ ಕೆಲಸಕಾರಿಗಳು ಮಾಡಲಿ ಅಂತೇಳಿ ಹೇಳ್ತಾ, ಇನ್ನೊಂದು ಯೋಗ ನಮ್ಮ ಪ್ರತಿಯೊಂದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು ಅಥವಾ ನಮ್ಮ ನಾಡಿನ ಜನತೆಗೆ ದಸರಾ ಹಬ್ಬದ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಎಲ್ರಿಗೂ ಆ ದೇವರು ಒಳ್ಳೆಯದು ಮಾಡಲಿ, ಆ ದೀಪಾವಳಿ ಹೊಸ ಹಬ್ಬ, ಬೆಳಕಿನ ಹಬ್ಬ, ಆ ಬೆಳಕು ಕೊಡಲಿ ಪ್ರತಿಯೊಬ್ಬರಿಗೂ ಅಂತ ಹೇಳ್ತಾ ಈ ನನ್ನ 2 ಮಾತನ್ನು